ಎಲ್ಲ ಹಾನಿಯಿಂದ ಖುದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಯಾವುದೇ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವ್ಯಾವ ಯೋಜನೆಗಳು ಯಾವ್ಯಾವ ಕಾಮಗಾರಿಗಳು ಇಂದಿನ ಸರ್ಕಾರ ಪ್ರಾರಂಭ ಮಾಡಿದೆ ಅದು ಇಷ್ಟ ಇದೆಯೋ ಇಲ್ವೋ ನಿಮಗೆ ನಿಮಗೆ ಅಧಿಕಾರ ಬಂದಾಗ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಲ್ಲಿ ಸಾರ್ವಜನಿಕರ ಹಣ ಇರುತ್ತೆ ಸೊ ಸಾರ್ವ ಅದಕ್ಕೋಸ್ಕರ ಆ ರೀತಿ ನಾವು ದೂರದೃಷ್ಟಿ ಯೋಚನೆ ಮಾಡಬೇಕಾಗುತ್ತೆ ಸಂಕುಚಿತ ಸಾರ್ವಜನಿಕ ಹಿತಾಸಕ್ತಿ ಹಿತಾಸಕ್ತಿನೂ ಇರುತ್ತೆ ಅದರಲ್ಲಿ ಏನೋ ಕೆಲವು ನೂನತೆ ಅದು ಇದು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಸರಿಪಡಿಸಿ ನಾವು ಮುಂದುವರಿಬೇಕು ಅನ್ನೋದೇ ಹೊರತು ಈಗ ನೋಡಿ ಫಾರ್ ಎಕ್ಸಾಂಪಲ್ಲು ಕೆಲವು ಫ್ಲ ಅಂಡರ್ ಪಾಸ್ ಆಗ್ಬೋದು ಫ್ಲೈಓವರ್ ಆಗಿ ಈಗ ಬೆಂಗಳೂರಲ್ಲಿ ಇಷ್ಟೊಂದು ಮಳೆ ಆಗ್ತಾ ಇದೆ ಏನು ಪ್ರತಿ ವರ್ಷ ಮಳೆ ಆಗ್ತಾ ಇದೆ ಸೊ ಸುಮಾರು ಕಡೆ ಎಲ್ಲಿ ಕಳೆದ ವರ್ಷ ಎಲ್ಲಿ ನೀರು ನಿಂತಿತ್ತೋ ಅಲ್ಲೇ ನೀರು ನಿಲ್ತಾಯಿದೆ ತಿರ್ಗಾ ಯಾವ ಅಪಾರ್ಟ್ಮೆಂಟಿಗೆ ನೀರು ನುಗ್ತಾಯಿತ್ತೋ ಅಲ್ಲೇ ನೀರು ಇದೆ ಯಾವ ಅಂಡರ್ ಪಾಸಲ್ಲಿ ನೀರು ಕಲೆಕ್ಟ್ ಆಗ್ತಾಯಿತ್ತೋ ಅಲ್ಲೇ ಆಗ್ತಾ ಇದೆ ಸೊ ಅಂದರೆ ನಾವು ಈ ಮಳೆಗಾಲದ ಸಮಸ್ಯೆಗಳಿಗೆ ನಾವು ಬೇಸಿಗೆ ಕಾಲದಲ್ಲಿ ಅದನ್ನು ತಯಾರಿ ಮಾಡ್ಕೋಬೇಕು ನಾವು ಬೇಸಿಗೆ ಕಾಲದ ಸಮಸ್ಯೆಗಳಿಗೆ ಈ ಮಳೆಗಾಲದಲ್ಲಿ ತಯಾರಿ ಆಗಬೇಕು ಇವಾಗ ನೀರು ಬೇಕು ನಮಗೆ ಅಲ್ವಾ ಬೇಸಿಗೆ ಕಾಲದಲ್ಲಿ ಸೊ ಈಗ ಈ ಮಳೆ ನೀರುದ್ನ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡಬೇಕು ಎಲ್ಲೆಲ್ಲಿ ಸಾಧ್ಯ ಪೈಪ್ ಹಾಕಿ ಕೆರೆಗೆ ನೀರನ್ನ ಡೈವರ್ಟ್ ಮಾಡಬೇಕು ಅಲ್ದಿದ್ರೆ ಅದೆಲ್ಲ ಕೊಳಚೆ ನೀರಿನ ಜೊತೆ ಹೋಗ್ತಾ ಇದೆ ಸೊ ಶಾಶ್ವತ ಪರಿಹಾರಗಳಿಗೆ ಶಾಶ್ವತವಾದಂಥ ಯೋಜನೆಗಳಿಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಅದೇ ಉಳಿಯೋದು ಶಾಶ್ವತವಾದಂಥ ಯೋಜನೆಗಳು ನೀವು ಕೆರೆ ಮಾಡೋದಾಗ್ಬೋದು ಇನ್ಫ್ರಾಸ್ಟ್ರಕ್ಚರ್ ಮಾಡೋಂಥದ್ದಾಗ್ಬೋದು ಆ ರೀತಿ ತಾವು ಒಬ್ಬ ಹೃದಯ ಹೃದಯವಂತ ಡಾಕ್ಟ್ರಾಗಿ ರೋಗಿಗಳ ಹೃದಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಆದರೆ ಆನೆ ಕಲ್ಲಿಂದ ಅಲ್ಲಿ ಕುನಿಗಲ್ವರೆಗೂ ಇರುವಂತಹ ಈ ಕ್ಷೇತ್ರ ಆದ ಭೂಪಟ ನೋಡಿದಾಗ ನೀವು ಅಭ್ಯರ್ಥಿ ಆದಾಗ ನಾನು ಇದಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯನಾ ಅಂತ ಅನುಮಾನ ಬಂದಿತ್ತ ನನಗೇನಾಯಿತು ಸುಮಾರು ಮೂವತ್ತೊಂಬತ್ತು ದಿನ ಸತತವಾಗಿ ಪ್ರಚಾರ ಮಾಡಿದ್ದೇನೆ ಅದನ್ನು ಕೂಡ ನಾನು ಅದನ್ನು ಯಾವುದೋ ಒಂದು ಕೋರ್ಸ್ ಅಂತ ಅಂದ್ಕೊಂಬಿಟ್ಟೆ ನಾನು ಈಗ ನಾವು ಎಮ್ ಬಿ ಬಿ ಎಸ್ ಮಾಡಿದ್ದೀವಿ ಎಮ್ ಡಿ ಮಾಡಿದ್ದೀವಿ ಡಿ ಎಮ್ ಕಾರ್ಡಿಯಾಲಜಿ ಸೂಪರ್ ಸ್ಪೆಷಲ್ ಡಿಗ್ರಿ ಮಾಡಿದ್ದೀವಲ್ಲ ಈಗ ಆಯಿತು ಇದಕ್ಕೆ ಬಂದಾಗಿದೆ ಸೊ ಎಲ್ ಅಂದರೆ ನನಗೆ ಜನ ಕೊಡತಕ್ಕಂಥ ಕೊಡತಕ್ಕಂಥ ಜನರು ಕೊಡ್ತಿದ್ದಂಥ ಪ್ರೀತಿ ಆ ವಿಶ್ವಾಸ ಅವರ ಸ್ಪಂದನೆ ಎಲ್ಲನೂ ಮರೆಸಿಬಿಡ್ತು ನನಗೆ ಆ ಬಿಸಿಲು ನಲವತ್ತೊಂದು ಡಿಗ್ರಿ ನಲವತ್ತೆರಡು ಡಿಗ್ರಿ ಟೆಂಪ್ರೇಚರ್ ಇದ್ದರೂ ಕೂಡ ಸೊ ಅದು ಏನು ಅನ್ನಿಸ್ಲಿಲ್ಲ ನಿಜವಾಗ್ಲೂ ಕ್ಯಾಂಪೇನಿಂಗ್ ಸೊ ಇವಾಗ ಅಂದ್ಕೊಂಡ್ರೆ ಅದು ಹೇಗಪ್ಪ ಆಯಿತು ಅಂತ ಅನಿಸುತ್ತೆ ಬಟ್ ಆ ಜನರ ಸ್ಪಂದನೆ ಮತ್ತು ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಅದರಲ್ಲಿ ಮುಳುಗೋದ್ವಿ ನಾವು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಿ ದೇವೇಗೌಡರು ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ಮಾಡಿದ್ದಾರೆ ಭಾಳಷ್ಟು ಪಟ್ಟು ರಾಜಕೀಯ ಪಟ್ಟುಗಳನ್ನು ಕಲ್ತಿದ್ದಾರೆ ಅದರಲ್ಲಿ ಕೆಲವೊಂದು ಯಶಸ್ವಿ ಆಗಿದೆ ಹಲವು ಯಶಸ್ವಿ ಆಗಿದ್ದಾವೆ ಕೆಲವು ವಿಫಲ ಆಗಿದ್ದಾವೆ ಅಂಥವರೇ ಒಂದೊಂದು ಬಾರಿ ಡಿ ಕೆ ಶಿವಕುಮಾರ್ ವಿರುದ್ಧ ಗೆದ್ದಿದ್ದಾರೆ ಸೋತಿದ್ದಾರೆ ಆದರೆ ಮೂರು ಅವಧಿಯಿಂದಲೂ ಕೂಡ ಜೆ ಡಿ ಎಸ್ಗೆ ಅಲ್ಲಿ ಅಷ್ಟೊಂದು ದೊಡ್ಡ ಶಕ್ತಿ ಇರಲಿಲ್ಲ ಬಿ ಜೆ ಪಿಗೂ ಕೂಡ ಶಕ್ತಿ ಇರಲಿಲ್ಲ ಈ ಬಾರಿ ನಿಮ್ಮನ್ನು ನಿಲ್ಲಿಸಿದಾಗ ಯಾವ ರೀತಿಯಾಗಿ ಸಕ್ಸಸ್ ಆಗ್ತೀನಿ ಅಂದ್ಕೊಂಡ್ರಿ ಅಂತ ಅಂದ್ರೆ ನೀವು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಈ ರಾಜಕೀಯದ ಗಣಿತವನ್ನ ನೋಡಿದಾಗ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿನಲ್ಲಿ ಕಾಂಗ್ರೆಸ್ ಜೊತೆ ಇದ್ದಿದ್ದು ಜೆ ಡಿ ಎಸ್ ಆವಾಗ ಬಿ ಜೆ ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಸುಮಾರು ಆರು ಲಕ್ಷದ ಎಪ್ಪತ್ತೈದು ಸಾವಿರ ತೆಗೆದುಕೊಂಡಿದ್ದರು ಸೊ ಈ ಸರಿ ಏನಾಯಿತು ಅಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸೊ ಅಂದರೆ ಈ ರಾಜಕೀಯ ಗಣಿತದ ಪ್ರಕಾರ ನಾವು ಮುಂದೆ ಇದ್ದೀವಿ ಅನ್ ಅನ್ನೋದು ಖಾತ್ರಿ ಆಯಿತು ಅಂದರೆ ಜೊತೆಗೆ ಈ ಲೋಕಸಭಾ ಚುನಾವಣೆ ಜನ ನೋಡುವ ದೃಷ್ಟಿಕೋನ ಕೂಡ ಬೇರೆ ಇರುತ್ತೆ ಈಗ ಎಷ್ಟೋ ಕಡೆ ನಿಮಗೆ ವಿಧಾನಸಭೆಯಲ್ಲಿ ಗೆದ್ದಂಥ ಪಕ್ಷ ಲೋಕಸಭೆಯಲ್ಲಿ ಸೋತಿದೆ ಅಥವಾ ಲೋಕಸಭೆಯಲ್ಲಿ ಗೆದ್ದಂಥ ಪಕ್ಷ ಇದರಲ್ಲಿ ಸೋತಿದೆ ಸೊ ಇದೆಲ್ಲ ಈ ಆ ಗಣಿತ ಕೂಡ ಇತ್ತು ನಂತರ ಎಲ್ಲರೂ ಕೂಡ ಹೇಳಿದರು ನಿಮಗೆ ನಿಮ್ಮ ಸೇವೆ ಪ್ರತಿ ಪ್ರತಿ ಹಳ್ಳಿಗೂ ಪ್ರತಿಯೊಂದು ಹಳ್ಳಿಗೂ ಕೂಡ ಆಗಿದೆ ಜನ ನಿಮ್ಮನ್ನು ಇಷ್ಟಪಡ್ತಾರೆ ನಿಮ್ಮ ವ್ಯಕ್ತಿತ್ವವನ್ನ ಇಷ್ಟಪಡ್ತಾರೆ ನಿಮ್ಮ ಸೇವೆಯನ್ನು ಇಷ್ಟಪಡ್ತಾರೆ ಸೊ ಅದು ಕೂಡ ಹೆಲ್ಪ್ ಆಗ್ಬೋದು ಆ ರೀತಿ ಎಲ್ಲ ಹೇಳಿದರು ಸೊ ನಾನು ಎಲ್ಲ ಇದು ದೀರ್ಘ ಆಲೋಚನೆ ಮಾಡಿ ಯೋಚನೆ ಮಾಡಿ ಒಪ್ಬೋದು ನಿಮ್ಮ ಹೆಸರು ಚರ್ಚೆಗೆ ತಂದವರು ಯಾರು ಅಂತ ಮೊದಲು ಸ್ಟಾರ್ಟಿಂಗ್ ಇಂಥವ್ರಿಂದಲೇ ಚರ್ಚೆ ಆಯಿತು ಅನ್ನೋದಾದ್ರೆ ಅಲ್ಲ ಇದು ಬಿ ಜೆ ಪಿ ಹೈಕಮ್ಯಾಂಡಿಂದ ಬಂದಿದೆ ಸೊ ಮೋಸ್ಟ್ಲಿ ಅವರು ಸರ್ವೆ ಮಾಡಿಸಿದ್ರು ಏನೋ ಗೊತ್ತಿಲ್ಲ ನನಗೆ ಸಾಮಾನ್ಯವಾಗಿ ಈ ರೀತಿ ಒಂದು ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಹೊಸ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಳ ಪ್ರಯೋಗ ಮಾಡ್ತಾರೆ ಈಗ ಸಮೀಕ್ಷೆಗಳನ್ನು ಮಾಡಿರ್ತಾರೆ ಸಮೀಕ್ಷೆಗಳಲ್ಲಿ ನನಗೆ ಗೊತ್ತಿದ್ದಾಗೆ ಒಂದು ಐದಾರು ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎಲ್ಲಿ ನಿಂತರೂ ಗೆಲ್ತಾರೆ ಅಂತ ಬಂತಂತೆ ಸೊ ಹಾಗಾಗಿ ಬಿ ಜೆ ಪಿ ಹೈಕಮಾಂಡಿಂದನೂ ಅದರಲ್ಲೂ ನಮ್ಮ ಸನ್ಮಾನ್ಯ ಮಂತ್ರಿಗಳು ಅಮಿತ್ ಶಾ ಅವರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸಬೇಕು ಅಂದ್ಬಿಟ್ಟು ನಮ್ಮ ಎಸ್ ಡಿ ಕುಮಾರಸ್ವಾಮಿಯವರ ಮೇಲೆ ಒತ್ತಡ ಹಾಕಿದ್ದಾರೆ ಅವ್ರನ್ನ ನಿಮ್ಮ ಬ್ರದರ್ ಬ್ರದರಿಲ್ಲ ಅವ್ರನ್ನ ಒಪ್ಸಿ ಏನಾದರೂ ಮಾಡಿ ಒಪ್ಪಿಸಿ ಒಪ್ಸಿ ಅಂತ ಈಗ ಶುರುವಾಯಿತು ಆಮೇಲೆ ನಮ್ಮ ಸನ್ಮಾನ್ಯ ದೇವೇಗೌಡರು ಅಷ್ಟೇ ಪ್ರಾರಂಭದಲ್ಲಿ ಬೇಡ ನಮ್ಮ ಡಾಕ್ಟರ್ ಇವೆಲ್ಲ ಏನಕ್ಕೆ ಈ ರಾಜಕೀಯ ಜಂಜಾಟ ಅಂತ ಅವರು ಅಭಿಪ್ರಾಯಪಟ್ಟರು ನಂತರ ಅವರು ಒಪ್ಕೊಂಡ್ರು ಸೊ ನಮ್ಮ ಮನೆಯಲ್ಲೂ ನಮ್ಮ ಶ್ರೀಮತಿಯವರು ನಮ್ಮ ಮಕ್ಕಳು ಎಲ್ಲ ಒಪ್ಕೊಂಡ್ರು ಆರಾಮಾಗಿ ಒಪ್ಕೊಂಡ್ರೆ ಹೆಂಗೆ ಅಂತ ಇಲ್ಲ ಆರಾಮಾಗಂತೂ ಏನಿಲ್ಲ ಬಹಳ ಪ್ರತಿರೋಧ ಅದಕ್ಕೆ ದೇರ್ ಈಸ್ ಸಮ್ ರೆಸಿಸ್ಟೆನ್ಸ್ ಬಟ್ ಆಮೇಲೆ ಆಯಿತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ